ಆಗಿರ್ಬೋದು, ಒಬ್ಬ ಡೈರೆಕ್ಟರ್ ಅಷ್ಟು ಕನಸನ್ನ ಇಟ್ಕೊಂಡು ಮಾಡಿರ್ತಾರೆ. ಬಟ್ ಆ ಸಿನಿಮಾ ನೋಡದೆ ಅವ್ರು ಹೋಗ್ಬಿಟ್ಟಾಗ ಅದು ಅವರು ಕುಟುಂಬದವ್ರಿಗಾಗಿರ್ಬೋದು ಮತ್ತೆ ಸಿನಿಮಾ ತಂಡಕ್ಕೆ ಆಗಿರ್ಬೋದು ತುಂಬಾ ಒಂದು ಬೇಜಾರು ದುಃಖ ಎಲ್ಲ ನೆನಪಿಸ್ಕೊಳ್ತಾ. ಹಾಗೆ ಸಿನಿಮಾದ ಮೊದಲನೇ ನಾಯಕ ಅರ್ಜುನ್ ಮಂಜುನಾಥ್ ಅವರು ಒಂದು ಒಳ್ಳೆ ಆಕ್ಷನ್ ಅಲ್ಲಿ ಆಗಿರ್ಬೋದು, ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಮತ್ತೆ ಒಳ್ಳೆ ಫಿಲಂ ಮೇಕರ್, ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದಕ್ಕೆ ತರಬೇಕು ಅಂತ ಕನ್ಸಿಟ್ಟಿರೋರು ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವ್ರನ್ನೆಲ್ಲಾರನು ನೆನಪಿಸ್ಕೊಳ್ತಾ 0% ಲವ್ ಸ್ಟೋರಿ. ಈಗಿನ ಒಂದು ಏನಿದೆ ಟ್ರೆಂಡ್, ನಮ್ಮ ನಮ್ಮ ನಿಮ್ಮ ಎಲ್ಲ ಮಧ್ಯ ಏನ್ ನಡೆಯುತ್ತೆ ಒಂದು ಫ್ಯಾಮಿಲಿಯಲ್ಲಿ, ಅದನ್ನ ಒಂದು ಸಬ್ಜೆಕ್ಟ್ ಆಗಿ ಇಟ್ಕೊಂಡು ನಾವು ಈ ಚಿತ್ರನ ಮಾಡಿದೀವಿ. ಡಿವೋರ್ಸ್, ಒಂದು ಒಂದು ಫ್ಯಾಮಿಲಿ ಅಂತ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೆ ಡಿವೋರ್ಸ್ ಒಂದೇ ಕಾರಣ ಅಲ್ಲ, ಒಂದು ಅಂದ್ರೆ ಅವರಿಬ್ರು ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದನ್ನ ನಾವು ಸಿನಿಮಾದಲ್ಲಿ ತೋರಿಸಿದೀವಿ. ಅದಕ್ಕೆ 0% ಲವ್ ಸ್ಟೋರಿ. ನೀವು ಸಿನಿಮಾ ನೋಡಿದ್ಮೇಲೆ 0% ಲವ್ ಸ್ಟೋರಿ ಹೇಗೆ 100% ಆಗುತ್ತೆ ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ. ಮನಸ್ಸಲ್ಲಿ 0 ಇಟ್ಕೊಂಡ್ ಬರ್ತೀರಾ, ಹೋಗ್ಬೇಕಾದ್ರೆ 100% ಪಕ್ಕ ಮಾಡ್ಕೊಂಡು ಹೋಗ್ತೀರಾ ಅಂತ ಕೇಳ್ತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾನ ನೋಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ಹಾರೈಕೆ ನಮ್ಮೆಲ್ಲರ ಮೇಲೂ ಇರಬೇಕು ಅಂತ ಕೇಳ್ಕೊತೀನಿ. ಜೈ ಭುವನೇಶ್ವರಿ. ನಮ್ಮ ಶ್ರೀಕಾಂತರಿಗೆ ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಅಭಿ ಎಲ್ಲೇ ಹೇಳಿದ್ರು, ನಾನು ಏನೇನು ಹೇಳ್ಬೇಕು ಅನ್ಕೊಂಡಿದ್ನ ಅದನ್ನೆಲ್ಲ ಅಭಿನೇ ಮಾತಾಡಿದ್ದಾರೆ. ಸೊ ತುಂಬಾ ನೋವಿದೆ, ಯಾಕೆಂದ್ರೆ ಈ ಸಿನಿಮಾ ನಾವು ಇಬ್ರು ಕಳ್ಕೊಂಡ್ಬಿಟ್ವಿ, ಮುಖ್ಯವಾಗಿ ನಿರ್ದೇಶಕರು ಮತ್ತೆ ನಾಯಕ ಇಬ್ರನ್ನ ಕಳ್ಕೊಂಡ್ವಿ. ತುಂಬಾ ನೋವಾಗಿದೆ, ತುಂಬಾ ಬೇಜಾರಾಯ್ತು ಕೂಡ ನಮ್ಗೆ, ಏನಪ್ಪ ಮಾಡೋದು ಅಂತ ಅನ್ಕೊಂಡ್ವಿ. ಸೊ ಟೀಮ್ ಮತ್ತೆ ಎಲ್ಲ ಇಲ್ಲ ಮಾಡೋಣ ಸಪೋರ್ಟ್ ಮಾಡೋಣ ಅನ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ನಿಂತಿರೋ ಸಿನಿಮಾನ ಇವತ್ತು ಕಂಪ್ಲೀಟ್ ಮಾಡಿ ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕು, ಎಲ್ಲರೂ ಸಹಕರಿಸಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಪ್ರಪಂಚ, ಟೈಟ್ಲಲ್ಲೇ ಗೊತ್ತಿದೆ ಪ್ರೆಸೆಂಟ್ ಪ್ರಪಂಚ. ಈಗಿನ ಪ್ರಪಂಚ ಹೇಗಿದೆ, ಈಗೇನು ನಾವು ತಿನ್ನೋ ಫುಡ್ ಇಂದ ಹಿಡಿದು ನಮ್ಮ ಲೈಫ್ ಸ್ಟೈಲು ಅಷ್ಟೇ, ಎಲ್ಲದನ್ನು ತುಂಬಾ ಅಷ್ಟು ಕ್ವಾಲಿಟಿ ಇಲ್ಲ. ಆ ಕ್ವಾಲಿಟಿ ಇಲ್ದೇ ಇರೋದನ್ನ ಹೇಗೆ ನಾವು ಕ್ವಾಲಿಟಿ ಕನ್ವರ್ಟ್ ಮಾಡ್ಬೇಕು, ಮೊದಲು ಹೇಗೆ ಕ್ವಾಲಿಟಿ ಇತ್ತು ಈಗ ಏಕೆ ಕ್ವಾಲಿಟಿ ಕಳ್ಕೊಂಡಿದೆ ಅನ್ನೋದನ್ನ ಒಂದು ಮೆಸೇಜ್ ನಾವು ಸಮಾಜಕ್ಕೆ ಕೊಡ್ಬೇಕು ಅಂತ ಹೊರಟಿದೀವಿ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಮೊದಲನೇದಾಗಿ ಈ ವೇದಿಕೆ ಮೇಲೆ ನಾನು ಅಭಿರಾಮ್ ಸರ್ನ, ಮಂಜು ಸರ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ. ಒಬ್ರು ಹೀರೋ ಆಗ್ಬೇಕು, ನಾನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗ್ತಾ ಇದೀನಿ ಹೀರೋ ಆಗಿ, ಜನ ಮೆಚ್ಚುವಂತ ನಟ ಆಗ್ಬೇಕು ಅಂತ ಕನ್ಸಿಟ್ಕೊಂಡಿದ್ದವ್ರು. ಇನ್ನೊಬ್ರು ನಾನ್ ಬೆಳೀತಾ ನನ್ ಜೊತೆ ಇರೋರು ನನ್ ಜೊತೆ ಕೆಲಸ ಮಾಡೋರು ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿದ್ದವ್ರು. ಅವರಿಬ್ರು ಇವತ್ತು ನಮ್ ಜೊತೆ ಇಲ್ಲ, ತುಂಬಾ ದುಃಖ ಆಗ್ತಿದೆ. ಈ ಸಿನಿಮಾ ಹೇಳ್ದಂಗೆ ನಿಂತೋಗಿತ್ತು, ಇದನ್ನ ಮತ್ತೆ ರಿಲೀಸ್ ಮಾಡೋ ಪ್ಲಾನ್ ಮಾಡಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಕೃಷ್ಣಮೂರ್ತಿ ಸರ್ ಆಗ್ಲಿ, ವೆಂಕಟೇಶ್ ಅಂಕಲ್ ಆಗ್ಲಿ, ಹಾಗೆ ರವಿ ಸರ್ ಆಗ್ಲಿ, ತುಂಬಾನೇ ಕಷ್ಟಪಟ್ಟಿದ್ದಾರೆ. ಸೊ ಅಂತೂ ಇಂತೂ ಇವತ್ತು ರಿಲೀಸ್ಗೆ ಪ್ಲಾನ್ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತದೆ. ನಮ್ಮ ಇಡೀ ತಂಡದಿಂದ ನಿಮ್ಗೆ ಕೃತಜ್ಞತೆ ತಿಳಿಸ್ತೀವಿ ಸರ್. ಹಾಗೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಒಂದು ಈಗಿನ ಬ್ಯುಸಿ ಜೀವನದಲ್ಲಿ ಪ್ರೀತಿನೇ ಯಾರು ನಾವು ಪ್ರೀತಿಸಿದವ್ರ ನಮ್ ಜೊತೆ ಇರೋರಿಗೆ ನಾವು ಹೇಗೆ ಪ್ರೀತಿ ಕೊಡಕ್ ಆಗ್ತಿಲ್ಲ, ಟೈಮಿನ ಅಭಾವ ಎಷ್ಟಿದೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇವಾಗ ಯಾರು ಇಷ್ಟ ಪಡ್ತಾ ಇಲ್ಲ. ಲೈಫ್ ಅಂದ್ರೆ ಫ್ಯಾಮಿಲಿ ಜೊತೆ ಇರ್ಬೇಕು, ನಾವು ಒಂಟಿ ಜೀವನ ಮಾಡ್ಬೇಕು ಅಂತ ಬಯಸ್ತಾರೆ ಎಲ್ಲಾರು, ಒಬ್ರಿದ್ರೆ ಸಾಕಪ್ಪ ಇಬ್ರಿದ್ರೆ ಸಾಕಪ್ಪ ಅಂತ. ಆತರ ಇರೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಲೈಫ್ ಅಲ್ಲಿ, ಏನೆಲ್ಲ ಮಿಸ್ ಮಾಡ್ಕೊಳ್ತೀವಿ, ಅದರಿಂದ ಆಗುವಂತಹ ಪ್ರಾಬ್ಲಮ್ಸ್, ಅದನ್ನ ಹೇಗ್ ಫೇಸ್ ಮಾಡ್ತಿದ್ದಾರೆ ಜನ ಈಗಿನ ಜೀವನದಲ್ಲಿ ಅಂತ ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲಾ ಮಾಧ್ಯಮದವರು ಈ ಸಿನಿಮಾನ ಎಲ್ಲಾ ಜನಗಳಿಗೆ ರೀಚ್ ಮಾಡ್ಬೇಕು ಅಂತ ಕೇಳ್ಕೊಂತೀವಿ. ಬಿಕಾಸ್ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸದ್ಯಕ್ಕೆ ಈಗ, ಸೊ ನೀವುಗಳೇ ನಮ್ಗೆ ಬೆನ್ನೆಲುಬು ಆಗಿದ್ದೀರಾ. ದಯವಿಟ್ಟು ಎಲ್ಲಾರು ನಮ್ ಸಿನಿಮಾ ರೀಚ್ ಮಾಡಿಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ನನ್ನ ಈ ಚಿತ್ರತಂಡದ ನಿರ್ಮಾಪಕರಾದ ಕೃಷ್ಣಮೂರ್ತಿ ಸರ್ ಹಾಗೆ ಮ್ಯಾನೇಜರ್ ಆದಂಥ ರವಿ ಅವರು ಕರೆದಾಗ ಒಂದು ಸ್ವಲ್ಪ ದುಃಖ ಆಯಿತು. ಯಾವ ರೀತಿ ಅಂದರೆ ಅಭಿರಾಮ್ ಬಹಳ ಒಳ್ಳೆ ಸ್ನೇಹಿತ ನನಗೆ. ಈ ಸಿನಿಮಾ ಶುರುವಾದಾಗಿಂದ ಭಾಳಷ್ಟು ಸರಿ ಎಡಿಟಿಂಗ್ ಆಫೀಸಲ್ಲಿ ಸಿಗ್ತಾ ಇದ್ವಿ, ತುಂಬ ವಿಷಯಗಳು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ಆಗ ಮಂಜುನಾಥ್ ಅವ್ರ ಪರಿಚಯ, ನೀ ನಿರ್ಮಾಪಕರು ಮತ್ತು ಆರ್ಟಿಸ್ಟ್ ಆಗಿ ಏನು ಹೀರೋ ಆಗಿದ್ದಾರೆ ಇದರಲ್ಲಿ, ನಿಮ್ಮ ಮಂಜುನಾಥ್ ಅವರು ಪರಿಚಯ ಆದರು. ಅವರ ಆ ಸಿನಿಮಾ ಪ್ಯಾಷನ್ ಭಾಳ ಇಷ್ಟ ಆಗ್ತಿತ್ತು ನನಗೆ. ಮುಂದೆ ಒಂದು ದಿವಸ ನಿಮ್ಮ ಜೊತೆ ಸಿನಿಮಾ ಮಾಡೋಣ ಸರ್ ಅನ್ನೋ ಅಷ್ಟು ಒಳ್ಳೆ ಮಾತುಗಳು ಆಡ್ತಿದ್ವಿ. ವಿಧಿವಶಾತ್ ಅವ್ರು ಇವತ್ತಿಲ್ಲ ಇಬ್ರು ನಮ್ಮ ಜೊತೆ. ಬಟ್ 0% ಅನ್ನೋ ಸಿನಿಮಾಗೆ
100% ವರ್ಕ್ ಮಾಡ್ತಾ ಇಡೀ ತಂಡ ಕೆಲಸ ಮಾಡ್ತಾ ಇರೋ ರೀತಿ ಬಹಳ ಖುಷಿ ಕೊಡ್ತಿದೆ. ಅದರಲ್ಲಿ 1% ನಮ್ಮ ಸಪೋರ್ಟ್ ಏನಾದರೂ ಪ್ರಯೋಜನಕ್ಕೆ ಬರುತ್ತಾ ತಗೊಳ್ಳಿ ಅಂತ ನಾವು ಕೂಡ ಹೇಳಿದ್ವಿ. ಏನಾದರೂ ಕೆಲಸ ಇದ್ರೆ ಹೇಳಿ, ನಾನು ಡೈರೆಕ್ಟರ್ ಇಲ್ಲ ಆ ಥರ ಏನಾದರೂ ನಿಮಗೆ ಬೇಕಾದರೆ ಸಜೆಷನ್ಸ್ ನಮ್ಮ ಕಡೆಯಿಂದ ಯಾವತ್ತಿಗೂ ಇರ್ತೀವಿ ಅಂತ. ಸೊ ಎನಿ ಡೌಟ್ಸ್ ಬಂದರೂ ಫೋನ್ ಮಾಡ್ತಿದ್ರು. ಹಾಗಾಗಿ ಈ ಚಿತ್ರತಂಡದ ಜೊತೆ ನಾವು ಇದ್ದೀವಿ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗ್ತಿದೆ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಪ್ರತಿ ಹೆಜ್ಜೆಗೂ ಒಂದು ಸಕ್ಸಸ್ಗೂ ಒಂದು ಹೆಜ್ಜೆ ಯಾವ ರೀತಿ ಇಂಪಾರ್ಟೆಂಟ್, ಅದೇ ಥರ ಜೀರೋಗೆ ಯಾವುದೇ ನಂಬರ್ ಎಲ್ಲೇ ರೀಚ್ ಆದ್ರೂ ಜೀರೋ ಇಂದಾನೇ ಶುರು ಆಗುತ್ತೆ. ಸೊ ಇವತ್ತು ನಿಮ್ಮ ಸಕ್ಸಸ್ ಈ ಜೀರೋ ಇಂದ ಶುರು ಆಗಲಿ, ಅದು ನಿಮ್ಮ ಅಂಕೆ ಯಾವ ಮಟ್ಟಕ್ಕೆ ಹೋಗಲಿ ಅಂದರೆ ಅವರಿಬ್ಬರು ಆತ್ಮಕ್ಕೂ ಶಾಂತಿ ಸಿಗೋ ಮಟ್ಟಕ್ಕೆ, ಇಡೀ ಚಿತ್ರತಂಡಕ್ಕೆ ನೆಮ್ಮದಿ ಸಿಗೋ ಹಾಗೆ, ನಿಮ್ಮ ಎಲ್ಲ ಕನಸುಗಳಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ಈ ಸಿನಿಮಾ ಸಕ್ಸಸ್ ಆಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಪತ್ರಿಕಾ ಮಿತ್ರರು, ನೀವೆಲ್ಲ ಇಷ್ಟು ಜನ ಇವತ್ತು ಬಂದಿರೋದು ಈ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಚಿತ್ರದ ಮಹತ್ವ ಗಾಲಿ ಅಂದ್ರೆ ನಿರ್ಮಾಪಕ ನಿರ್ದೇಶಕರು. ಅವರಿಲ್ಲದೆ ಈ ಗಾಡಿ ಚಲಿಸ್ತಾ ಇದೆ ಅಂದ್ರೆ ಇಡೀ ತಂಡದ ಒಂದು ಶ್ರದ್ಧೆ ಕಾರಣ ಅನಿಸ್ತದೆ, ಪ್ರೀತಿ. ಸೊ ಆ ಪ್ರೀತಿಯಿಂದ ಇವತ್ತು ತಮ್ಮ ಮುಂದೆ ಚಿತ್ರವನ್ನ ತರ್ತಾ ಇದ್ದಾರೆ. ಸಂಭ್ರಮ ಅವರು ಮಾತಾಡ್ತಾ ಹೇಳಿದ್ರು, ಯಾರ್ದು ಸಪೋರ್ಟ್ ಇಲ್ಲ ಸಪೋರ್ಟ್ ಮಾಡಿ ಅಂತ. ಹಾಗೆ ಹೇಳಲೇಬೇಡಿ, ಯಾಕಂದ್ರೆ ಎಲ್ಲರೂ ಸಪೋರ್ಟ್ ಇದೆ. ಹಾಗಾಗಿನೇ ಇವತ್ತು ಪತ್ರಿಕಾ ಮಾಧ್ಯಮದವರು ಬೇರೆ ಸಿನಿಮಾಗೆ ಎಷ್ಟು ಪ್ರೀತಿಯಿಂದ ಬರಬೇಕು ಅಷ್ಟೇ ಪ್ರೀತಿಯಿಂದ ಬಂದಿದ್ದಾರೆ. ಸೊ ಪ್ರೇಕ್ಷಕರು ಕೂಡ ಅಷ್ಟೇ ಪ್ರೀತಿಯಿಂದ ಬಂದಿದ್ದಾರೆ. ಅದಲ್ಲದೆ ಹೊರತುಪಡಿಸಿ ರಾಮನಾರಾಯಣ್ ಸರ್ ಬೇರೆ ಚಿತ್ರ ನಿರ್ದೇಶಕರಾಗಿದ್ರು ಕೂಡ ಅವರು ಕೂಡ ಬಂದಿದ್ದಾರೆ. ಸೊ ಹಾಗೆ ಎಲ್ಲರೂ ಪ್ರೀತಿ ಕೊಟ್ಟು ಈ ಸಿನಿಮಾವನ್ನು ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಈ ಮೂಲಕ ಬರ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಸೊ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ರವಿಚಂದ್ರನ್ ಸರ್ ತುಂಬಾ ಚೆನ್ನಾಗಿ ಸಾಂಗ್ಸ್ ಕೂಡ ಮಾಡಿದ್ದಾರೆ. ಸೆಕೆಂಡ್ ಹೀರೋ ಆಗಿ ಅಭಿರಾಮ್ ಕೂಡ ಮಾಡಿದ್ದಾರೆ, ಸಾರಿ ಸರ್ ಎಸ್ ಎಸ್ ಅವ್ರು ಮಾಡಿದ್ದಾರೆ. ಅಭಿರಾಮ್ ಸರ್ ನಿರ್ದೇಶಕರು, ಅವರ ಹೆಸರು ಸಡನ್ ಆಗಿ ಬಂತು. ಕಾರಣ ಏನು ಅಂತಂದ್ರೆ ಅವ್ರು ಅಷ್ಟು ಪ್ರೀತಿ ತೋರಿಸ್ತಾ ಇದ್ರು. ನಾವು ಕ್ಯಾರೆಕ್ಟರ್ ಮಾಡುವಾಗ ಪಾತ್ರ ಮಾಡುವಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಅವರು ಒಬ್ಬ ಪ್ರೇಕ್ಷಕರಾಗಿ ಎಂಜಾಯ್ ಮಾಡ್ತಾ ಬಹಳ ಚೆನ್ನಾಗಿ ಮಾಡ್ತಾ ಇದ್ರೆ, ಬಹಳ ಚೆನ್ನಾಗಿ ಮಾಡ್ತಾ ಇದ್ರೆ ಹೀಗೆ ಮಾಡಿ ಅಂತೇಳಿ ಎನ್ಕರೇಜ್ ಮಾಡಿ ನಮ್ಗೆ ತುಂಬಾ ಚೆನ್ನಾಗಿ ಪಾತ್ರ ಮಾಡಿಸಿದ್ರು. ಸೊ ಅವ್ರು ಸಿನಿಮಾವನ್ನು ನೆನೆಸ್ಕೊಂಡಾಗ ಅವ್ರು ಇದಾರೆ ಅನ್ಸುತ್ತೆ. ಆಕ್ಚುಲಿ ಅಷ್ಟು ಪ್ರೀತಿ ಮಾಡ್ತಕ್ಕಂಥ ಎರಡು ಜೀವಗಳು, ನಿರ್ಮಾಪಕರು ಇರ್ಬೋದು ನಿರ್ದೇಶಕರು ಇರ್ಬೋದು. ಸೊ ಸಿನಿಮಾವನ್ನ ತುಂಬಾ ಪ್ರೀತಿ ಮಾಡ್ತಕ್ಕಂಥ ಜೀವಗಳು ಇರಬೇಕು ಅಂತ ಅನಿಸ್ತಾ ಇದೆ. ಸೊ ಅವ್ರು ಇಲ್ಲದೆ ಇರೋದು ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ಸಿನಿಮಾ ಮೂಲಕ ಅವ್ರು ಶಾಶ್ವತವಾಗಿ ಇರ್ತಾರಲ್ಲ ಅನ್ನೋ ಒಂದು ಖುಷಿ ಕೂಡ ಇದೆ. ಸೊ ಈ ಸಿನಿಮಾನೇ ಅವ್ರ ಜೀವ, ಯಾವಾಗ್ಲೂ ಅವ್ರು ಶಾಶ್ವತವಾಗಿ ಇರ್ತಾರೆ ಇರ್ಲಿ ಅನ್ನೋದೇ ನಮ್ಮ ಹರಕೆ. ಸೊ ಅವ್ರಿಗೆ ನಾವೆಲ್ಲರೂ ಇಡೀ ಚಿತ್ರತಂಡದಿಂದ ಮತ್ತೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸೋದ್ರ ಮೂಲಕ ಈ ಚಿತ್ರವನ್ನ ನಮ್ಮ ತಮ್ಮ ಮುಂದೆ ತರ್ತಾ ಇದೀವಿ. ಅದನ್ನ ನಿಮ್ಮ ಮಡಲಿಗೆ ಆಗ್ತಾ ಇದೆ. ನಾನು ಅಭಿರಾಮ್ ಸರ್ ಅವ್ರಿಗೆ, ಡೈರೆಕ್ಟರ್ಗೆ, ಆಮೇಲೆ ಪ್ರೊಡ್ಯೂಸರ್ಗೆ, ಅವ್ರು ನೋಡಿ ನಮ್ಮನ್ನು ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಕರೋನಾ ಅನ್ನೋ ಒಂದು ದರಿದ್ರ ಒಂದು ಕಾಯಿಲೆ ಅನ್ನೋದು ಬಂದುಬಿಟ್ಟು ಎಷ್ಟೋ ಜನನ ನಾವು ಕಳ್ಕೊಂಡ್ಬಿಟ್ವಿ, ತುಂಬಾ ಜನನ ಕಳ್ಕೊಂಡ್ವಿ. ಆಮೇಲೆ ಇವ್ರು ಎಲ್ಲೇ ಇದ್ರು ಅವ್ರ ಆಶೀರ್ವಾದ ಖಂಡಿತ ನಮ್ಮ ಸಿನಿಮಾ ಚಿತ್ರತಂಡದ ಮೇಲೆ ಇದ್ದೇ ಇರುತ್ತೆ. ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಅವ್ರ ಆಶೀರ್ವಾದ ಖಂಡಿತ ಇರುತ್ತೆ. ಇವತ್ತು ಅವ್ರು ಖುಷಿ ಆಗ್ತಾ ಇರ್ತಾರೆ, ಯಾಕಂದ್ರೆ ಅಭಿರಾಮ್ ಸರ್ ಅವರು ಕೆಲಸ ಕೊಟ್ರು. ಸುನಿಲ್ ನಿನ್ಗೆ ಹುಡುಕದೆ ಕಣೋ, ನೀನ್ ಬೇಕಂತ ಕರ್ಸ್ಕೊಂಡಿದ್ದೀನಿ ಅಂದ್ರು. ಸೊ ಆ ಮಾತು ಇವಾಗ ಲ್ಯಾಪ್ಕ ಇದೆ. ನಾನು ಪ್ರತಿಯೊಬ್ರು ಡೈರೆಕ್ಟರ್ ಹತ್ರ ಇವಾಗ್ಲೂ ಅಷ್ಟೇ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಪಲ್ಲಕ್ಕಿ ಡೈರೆಕ್ಟರ್ ಇಂದ ಹಿಡಿದು ಇವಾಗ್ಲವರೆಗೂ ನನಗೆ ಒಂದು ಸತಿ ಕೆಲಸ ಕೊಟ್ರೆ ನಾನು ಅವ್ರ ಹತ್ರ ತುಂಬಾ ನಿಯತ್ತಾಗಿರ್ತೀನಿ, ಫೋನ್ ಮಾಡ್ತಾ ಇರ್ತೀನಿ. ಅವ್ರ ಸಿನಿಮಾ ಕೊಡ್ಲೇ ಕೊಡದೇ ಇರಲಿ, ಆಮೇಲೆ 0% ಲವ್ ಅಂತ ಏನ್ ಹೇಳಿದ್ರು, ಈ ಸಿನಿಮಾ ಗ್ಯಾರಂಟಿ 100% ಗೆದ್ದೇ ಗೆಲ್ಲುತ್ತೆ. ನನ್ ಮನ್ಸು ಹೇಳ್ತಾ ಇದೆ, ನಿಮ್ಮ ಸಪೋರ್ಟ್ ಖಂಡಿತ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಕು. ನೀವಿಲ್ಲ ಅಂದ್ರೆ ಯಾರು ಇಲ್ಲ, ಕ್ಯಾಮ್ರಾ ತವ್ರ ಮುಂದೆ ಯಾರು ಇಲ್ಲ. ಮನುಷ್ಯ ಎಷ್ಟು ಸುಳ್ಳು ಹೇಳ್ತಾನೆ ಏನ್ ಮಾಡ್ತಾನೆ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಏನಿದೆ ಅದು ತೋರಿಸುತ್ತೆ. ದಯವಿಟ್ಟು ಸಿನಿಮಾ ಬಂದು ಥಿಯೇಟರ್ಗೆ ನೋಡಿ, ನಿಮ್ಮ ಆಶೀರ್ವಾದ ಸದಾ ಇರಲಿ. 0% ಲವ್ನ 100% ಆಗಿ ಮಾಡಿ ಅಂತ ನಾನು ಎಲ್ಲ ನನ್ನ ಅನ್ನದಾತರಿಗೂ ನಾನು ಕೇಳ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಹೇಳ್ತಾ, ಯಾಕಂದ್ರೆ ಮೂರು ಹಾಡುಗಳಿದೆ ಇದರಲ್ಲಿ, ಮೂರು ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಹಾಡಿನಲ್ಲಿ ಅನುರಾಧ ಭಟ್ಟು ಮತ್ತೆ ಸಂತೋಷ್ ವೆಂಕಿ ಹಾಡಿದ್ದಾರೆ. ಇನ್ನೊಂದು ಹಾಡು, ಇನ್ನೊಂದು ಎರಡು ಹಾಡಲ್ಲಿ ಪ್ರಯೇಶ್ ಕೃಷ್ಣನ್ ಮತ್ತೆ ಇನ್ನೊಬ್ರು ಹೊಸವ್ರನ್ನ ಇಂಟ್ರೋಡ್ಯೂಸ್ ಮಾಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ. ಇದು ವಿ ನಾಗೇಂದ್ರ ಪ್ರಸಾದ್ ಅವರದು ಸಾಹಿತ್ಯ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗ್ಲು ಹಾಡು ಕೇಳಿಸ್ತೀನಿ, ಈಗ ಕೇಳಿದ್ಮೇಲೆ ನೀವೇ ಅದ್ರ ಬಗ್ಗೆ ಯೋಚನೆ ಮಾಡಿ. ಬಟ್ ತುಂಬಾ ಚೆನ್ನಾಗಿ ಚಿತ್ರ ನೋಡಿದ್ದೀನಿ, ಚೆನ್ನಾಗಿ ಮೂಡಿ ಬಂದಿದೆ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ ಮಿಕ್ಕಿದ ವಿಷಯಗಳೆಲ್ಲ ಇವರೇ ಮಾತಾಡಿದ್ರಿಂದ ನಾನು ಇದ್ರ ಇಷ್ಟು ಮಾತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸುರೇಶ್ ಅಂಕಲ್, ಸುರೇಶ್ ರಾಮು ಅಂತ. ನಮ್ದು ಲಯನ್ಸ್ ಸಂಸ್ಥೆ ಇದೆ, ಹಾಗಾಗಿ ನಮ್ಮ ವೆಂಕಟೇಶ್ ಅವ್ರದ್ದು ನಮ್ದು ಒಡನಾಟ ಜಾಸ್ತಿ ಇದೆ ಲಯನ್ಸ್ ಸಂಸ್ಥೆಯಲ್ಲಿ.
ಅವ್ರು ಎಲ್ಲೇ ಕರೆದ್ರು ಸಿನಿಮಾ ಬಗ್ಗೆ ವಿಚಾರಗಳಿದ್ದಾಗ ನಾನು ಬಂದು ಭೇಟಿಯಾಗಿ ಅವ್ರಿಗೊಂದು ಆರೈಸಿ ಹೋಗೋ ಒಂದು ಇದಿಟ್ಕೊಂಡಿದ್ವಿ. ಹಾಗಾಗಿ ನಾನು ಹೆಚ್ಚಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ, ಆದರೆ ಸಿನಿಮಾ ಮಾತ್ರ ಕನ್ನಡ ಸಿನಿಮಾಗಳನ್ನ ನಾನು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್ ಕಾಲದಿಂದ ಸಿನಿಮಾ ನೋಡ್ತಾ ಬಂದಿದ್ದೀನಿ. ಒಳ್ಳೊಳ್ಳೆ ಚಿತ್ರಗಳು ನೋಡಿದ್ದೀನಿ. ಒಂದೊಂದು ಚಿತ್ರನ 5 ಸರ್ತಿ 6 ಸರ್ತಿ ಗೋವಾದಲ್ಲಿ ಒಂದು ಸ್ವಲ್ಪ ಕುತೂಹಲ ಇದೆ ಅಂತ ಅನಿಸ್ತಾ ಇದೆ. ಪ್ರೆಸೆಂಟ್ ಪ್ರಪಂಚ ಮತ್ತು 0% ನೋಡುವ ಸಿನಿಮಾ ರಿಲೀಸ್ ಆಗಿ ಅಭಿ ಹೆಸರಲ್ಲೇ ಯಶಸ್ಸು ಅಂತ ಇದೆ. ಆ ಯಶಸ್ಸು ಅಭಿಗೆ ದೊರಕಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರ ಮುಗ್ದಿತ್ತು. ಕೆಲವೊಂದು ಡಿ ಟಿ ಎಸ್ ವರ್ಕ್ ಮಾಡಲಿಲ್ಲ, ಹೆಲ್ಪ್ ಮಾಡ್ತೀನಿ ಮತ್ತೆ ಸಹಾಯ ಮಾಡ್ತೀನಿ ಅಂತ ಬಂದವರೆಲ್ಲ ಬ್ಯಾಕ್ಔಟ್ ಆಗ್ಬಿಟ್ರು ಇವರಿಬ್ಬರು ತೀರೋದ್ಮೇಲೆ. ಇದೇನು ಹೆಂಗೆ ಹೋಗ್ತಿದೆ, ಇವ್ರು ತೀರೋಗ್ಬಿಟ್ರಲ್ಲ ಸಿನಿಮಾ ಹೆಂಗೆ ಅಂದ್ಬಿಟ್ಟು ಅಂದ್ರೂ ನಾವು ಇರಲಿ ಗೆಲ್ಲೋಣ ಮಾಡಿರೋದೇ ಉಂಟಂತೆ ಅಂದ್ಬಿಟ್ಟು ಮುಂದೆ ಬಂದು ಇಲ್ಲಿ ತನಕ ಬಂದು. ಎಲ್ರಿಗೂ ನಮಸ್ಕಾರ. 0% ಲವ್ ಅಭಿರಾಮ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ 0% ಲವ್ ನನ್ನ ಆತ್ಮೀಯ ಗೆಳೆಯ ನನ್ನ ಕ್ಲಾಸ್ಮೇಟ್ ರವಿಚಂದ್ರ ಚಿತ್ರದ ಮ್ಯೂಸಿಕ್ ಮಾಡಿದರೆ ನಿಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಒಂದು ಸ್ವಲ್ಪ ರಸಾಭಾಸ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ತಡವಾಗಿ ಬಂದಿದ್ದಕ್ಕೆ ಕಾರಣ ರಾಷ್ಟ್ರೀಯ ಜನಹಿತ ಪಕ್ಷದವರು ನನಗೆ ಪದ್ಮನಾಭನಗರ ವಾರ್ಡ್ನ MLA ಟಿಕೆಟ್ ಕೊಟ್ಟಿರೋದ್ರಿಂದ ನಾಮಿನೇಷನ್ ಪ್ರಕ್ರಿಯೆ ಸ್ವಲ್ಪ ಒಂದಿಷ್ಟು ಪೂರ್ವಭಾವಿ ಸಿದ್ಧತೆಗಳು ಮಾಡ್ಕೊಂಡು ಬರಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ನಿಧಾನ ಆಯಿತು. ತಮ್ಮೆಲ್ಲರ ಹಾರೈಕೆಂಡ್ ಪ್ರಪಂಚ 0% ಲವ್. ಸೊ ಈಗ ಆಲ್ರೆಡಿ ಹೇಳಿರ್ತಾರೆ ಯಶಸ್ಸು, ಕೃಷ್ಣಮೂರ್ತಿ, ರವಿಚಂದ್ರ ಅವರೆಲ್ಲರೂ ಸಹ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತಂದ್ಬಿಟ್ಟು. ಸೊ ಚಿತ್ರದ ನಿರ್ದೇಶಕರು ಅಭಿರಾಮ್ ಮತ್ತು ಚಿತ್ರದ ಮತ್ತೊಬ್ಬ ಪ್ರಮುಖ ಪಾತ್ರಧಾರಿ ನಮ್ಮ ಮಂಜುನಾಥ್ ಅವರು ಬಹಳ ಆತ್ಮೀಯರು ನನಗೆ ಮುಂಚೆಯಿಂದನೂ ಸಹ. ಸೊ ಅದು ಅವ್ರಿಗೆ ಎಷ್ಟು ಆಘಾತನೋ ನನಗೂ ಅಷ್ಟೇ ಆಘಾತ ಅವರಿಬ್ಬರ ಅಗಲಿಕೆ ಅನ್ನುವಂಥದ್ದು. ಯಾಕಂದರೆ ಸಂಯುಕ್ತ ಅಟ್ಟು ಸಿನಿಮಾ ಮಾಡಿದಾಗಿಂದನೂ ಸಹ ಅವರಿಬ್ಬರು ನನ್ನ ಜೊತೆಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವಾಗ ನಾನು ಒನ್ ಇಂಡಿಯಾ ಕನ್ನಡದಲ್ಲಿದ್ದೆ, ಅಲ್ಲಿ ನ್ಯೂಸ್ ಅನಲಿಸ್ಟ್ ಆ್ಯಂಡ್ ಮೂವಿ ರಿವ್ಯೂವರ್ ಆಗಿದ್ದಾಗ ಅವಾಗಿಂದ ಅವರ ನನ್ನ ಒಡನಾಟ ಸ್ಟಾರ್ಟ್ ಆಗಿತ್ತು. ಬಹಳಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಂಥ ವ್ಯಕ್ತಿ ಅಭಿರಾಮ್. ತೆಲುಗುನಲ್ಲಿ ಕಲ್ಯಾಣ್ ರಾಮ್ ಒಂದು ಸಿನಿಮಾ ಮಾಡಬೇಕು ಗುರುಳೆ ಅಂತ ಬಹಳಷ್ಟು ಬಾರಿ ಹೇಳ್ತಾ ಇದ್ರು. ಸಿದ್ಧತೆಗಳ ಬಗ್ಗೆ ಎಲ್ಲ ತುಂಬಾನೇ ಚರ್ಚೆ ಮಾಡಿದ್ರು. ವೆರಿ ಅನ್ಫಾರ್ಚುನೇಟ್ ಈ ತರ ಆಗಿರುವಂಥದ್ದು. ಬಟ್ ಅಲ್ಲಿಂದ ಮುಂದಕ್ಕೆ ಬಂದ್ರೆ ಕೃಷ್ಣಮೂರ್ತಿ ಮತ್ತು ಅಭಿ ಮತ್ತು ತಂಡದವರಲ್ಲೂ ಸೇರಿ ಈ ಚಿತ್ರವನ್ನ ಈ ಒಂದು ರಿಲೀಸ್ ಹಂತದವರೆಗೂ ತಂದಿರುವಂತಹ ಸಾಹಸ ನಿಜಕ್ಕೂ ದೊಡ್ಡದು, ತುಂಬಾ ದೊಡ್ಡ ತುಂಬಾ ಶ್ಲಾಘನೀಯವಾದಂತಹ ಒಂದು ವಿಚಾರ. ಸೊ ಅಭಿ ಲಾಟ್ ಆಫ್ ಎಫರ್ಟ್ ಹಾಕಿದ್ದಾರೆ, ಅವ್ರಿಗೆ ಯಶಸ್ಸು ಸಿಗಲಿ, ಅವ್ರ ಹೆಸರಲ್ಲೇ ಯಶಸ್ಸಿದೆ, ಅವ್ರಿಗೆ ದೊಡ್ಡ ಮಟ್ಟದ ಯಶಸ್ಸು ಇರಲಿ. ಕೃಷ್ಣಮೂರ್ತಿ ತೆರೆ ಹಿಂದೆನೆ ಇದ್ದು ತುಂಬಾ ಶ್ರಮ ಪಟ್ಟಿದ್ದಾರೆ. ಸೊ ಐ ನೋ ಹಿ ಸ್ಟ್ರಗಲ್ಸ್. ಸೊ ಅವರು ಒಬ್ಬ ಒಳ್ಳೆ ನಿರ್ಮಾಪಕನಾಗಿ ಗುರುತಿಸ್ಕೋಬೇಕು, ಚಿತ್ರರಂಗದಲ್ಲಿ ನೆಲೆಗಿರಬೇಕು. ಮತ್ತು ಇಡೀ ತಂಡಕ್ಕೆ ರವಿಚಂದ್ರನ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ನನಗೆ ಮಿಕ್ಕನವರು ಹೆಚ್ಚಾಗಿ ಒತ್ತಿಲ್ದಿರೋದ್ರಿಂದ ಗೆಲ್ಲುತ್ತೆ ತಲುಪುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಈ ಚಿತ್ರಕ್ಕಲ್ಲಿ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ಟೈಟಲ್ ಹೇಳ್ದಂಗೆ 0% ಲವ್. ಈಗ ಎಲ್ಲರೂ ಮೆಕಾನಿಕಲ್ ಲೈಫ್ ಪ್ರಪಂಚದಲ್ಲಿ 0% ಲವ್ ಸ್ಟೋರಿ, ಅದಕ್ಕೆ ಕಾರಣ ಏನನ್ನೋದನ್ನ ನಾವು ಸಿನಿಮಾದಲ್ಲಿ ನೋಡೋಣ. ಸರ್, ಎಲ್ಲಿದೆ ಏನಾದ್ರೂ ಕ್ವಶನ್ಸ್ ಇದ್ರೆ ಮೀಡಿಯಾ ವಾಯ್ಸ್. ಸರ್, ಪ್ಲಾನ್ ಮಾಡ್ತಿದ್ವಿ ಸರ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು ಬರ್ತಾರೆ ಅಂಕಲ್ ಬರ್ತಾರೆ ಒಂದು ನಿಮಿಷ. ಅಲ್ಲ, ನೀವೇನ ಕ್ವಶನ್ಸ್ ಇದ್ರೆ ಕೇಳಿ, ಆರ್ಟಿಸ್ಟ್ಗಳಿದ್ದಾರೆ ಅಂತ. ಬಟ್ ಹೀರೋ ಮತ್ತೆ ಯಾರು ನಿರ್ದೇಶಕರು ಇಬ್ರು ಕರೋನಾ ಇಂದ ಎಕ್ಸ್ಪೈರ್ ಆಗ್ಬಿಟ್ರು. ನಂತರ ಈ ಪ್ರೊಡ್ಯೂಸರು ಮತ್ತೆ ಅಭಿ ಇಬ್ರು ಸೇರ್ಕೊಂಡು ಒಂದು ಅಂತಕ್ಕೆ ತಂದಿದ್ದಾರೆ. ಸಿನಿಮಾ ರಿಲೀಸ್ ಆಗ್ಬೇಕು, ಥಿಯೇಟರ್ಗೆ ಬಂದು ಜನ ನೋಡ್ಬೇಕು. ಯಾಕಂದ್ರೆ ಥಿಯೇಟರ್ ನಲ್ಲಿ ಕನ್ನಡ ಸಿನಿಮಾ ಒಂದಿನ ಎರಡು ದಿನ ನಿಲ್ತಾ ಇಲ್ಲ. ಇದು ನಿಲ್ಲೋದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕೆ ಜನ ಬರ್ತಾ ಇಲ್ಲ ಥಿಯೇಟರ್, ಏನಕ್ಕೆ ಬರ್ತಾ ಇಲ್ಲ ಕನ್ನಡ ಸಿನಿಮಾ, ಯಾಕೆ ನೋಡಕ್ ಬರ್ತಾ ಇಲ್ಲ, ಇದು ಒಂದು ರಿಸರ್ಚ್ ಆಗ್ಬೇಕು. ನಮ್ಮ ಮಹರ್ಷಿಗೂ ಗೊತ್ತಿದೆ, ಅದು ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಎನಿಯೋ, ಈ ಸಿನಿಮಾ ರಿಲೀಸ್ ಆಗ್ಲಿ, ಸಿನಿಮಾ ರಿಲೀಸ್ ಆಗಿ ಒಂದು ಯಶಸ್ ಕಾಣ್ಲಿ ಚಿತ್ರರಂಗದಲ್ಲಿ. ಆಗಿದೆ.
ನಮ್ಮ ಸಿನಿಮಾಗೆ ಇಬ್ರು ನಿರ್ಮಾಪಕರು, ಅದರಲ್ಲಿ ಕೃಷ್ಣಮೂರ್ತಿ ಸರ್.